ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಪ್ರತಿನಿತ್ಯ ನಮಗೆ ನಮ್ಮ ಆಚಾರ್ಯ ಸಂಸ್ಕೃತಿ ಇದೆಯಲ್ಲ, ತುಂಬ ವಿಶೇಷವಾದಂಥ ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಮಾಡಿಕೊಟ್ಟಿದೆ. ನಮಗೆ ಒಂದು ದೊಡ್ಡ ಸಮಸ್ಯೆ ಏನಂದರೆ, ನಮ್ಮ ಭಾರತೀಯರಲ್ಲಿ ಸಾವಿರಾರು ವರ್ಷಗಳ ಸಂಗಮ, ಸಾವಿರಾರು ಗುರುಗಳು, ಸಾವಿರಾರು ಸಂಸ್ಕಾರಗಳು, ಸಂಸ್ಕೃತಿ, ಭಾಷೆ, ಮಾತು, ಒಂದೊಂದು ಗಲ್ಲಿ ಗಲ್ಲಿಗೂ ಬದಲಾಗುತ್ತೆ. ನಮ್ಮನೇಲೆ ಈಗ ನೋಡಿ, ನಮ್ಮ ಮನೆ ಹೆಣ್ಮಗುನ ನಾವು ಇನ್ನೊಂದು ಮನೆ ಕೊಟ್ಟಿದ್ದೇವೆ, ಆ ಮನೆಯ ಸಂಸ್ಕಾರ ಬೇರೆ, ಆ ಮನೆಯ ಪೂಜೆ ಬೇರೆ, ಆ ಮನೆಯ ನಿಯಮ ಯಮ ಇವುಗಳು ಬೇರೆ, ನಮ್ಮದು ಬೇರೆ, ನಮ್ಮ ಮನೆಗೆ ಬಂದಂಥ ತಾಯಿ ಜೀವದು ಬೇರೆ. ಅದರಿಂದ ತುಂಬ ಕೆಲವರು ಗುರುಗಳೇ ನಾವು ಇದು ಮಾಡ್ಬೋದಾ, ನಾವು ಹೀಗೇ ಮಾಡಬೇಕಾ, ನಿಮ್ಮ ಕುಲ ಪುರೋಹಿತರನ್ನು ಕೇಳಿಕೊಂಡು ಯಾವುದೇ ಒಂದು ಆಚಾರಗಳನ್ನು ಮಾಡಲಿಕ್ಕೆ ಆದಷ್ಟು ಮಾಡಿ, ಆದಷ್ಟು ನಿಮ್ಮ ಪುರೋಹಿತರು ಅಂತಿರ್ತಾರೆ, ಪುರದ ಹಿತವನ್ನು ಬಯಸ್ತಕ್ಕಂಥವ್ರು. ಈ ಸಂಖ್ಯೆಗಳ ಜೋಡಣೆ, ಸಂಖ್ಯೆಗಳ ಯುದ್ಧ, ಹೆಸರುಗಳ ಯುದ್ಧ, ಇವುಗಳ ಬಗ್ಗೆ ತಿಳಿಸ್ತಿದ್ದೆ. ತುಂಬ ಜನ ತಾಂಬೂಲ ತರ್ತಿದ್ದೀರಿ, ಎಲೆ ಅಡಿಕೆ ತಗೋಬರ್ತಿದ್ದೀರಿ, ಅದರಲ್ಲೂ ತೋರಿಸ್ತಿದ್ದೆ. ನಮ್ಮ ಮನೆಯೊಬ್ಬರು ಬಂದಿದ್ರು, ಮೊದಲನೆಯಲ್ಲಿ ಅದ್ಭುತವಾಗಿದೆ. ಅವ್ರಿಗೆ ಗೊತ್ತಿಲ್ಲ, ನಾನು ಅದನ್ನೇ ಹೇಳ್ತೇನೆ. ತುಂಬ ಜನ ಇದು ಹೇಗೆ ಸಾಧ್ಯ, ನಿಮ್ಮ ಜಾತಕ ಇಲ್ಲದಿದ್ರು ಹೇಳ್ಬೋದು ಮಕ್ಕಳೇ. ಹೇಗೆ ಪೊಲೀಸ್ ಅವರು ನಿಮ್ಮ ಒಂದು ಫೋನ್ ನಂಬರು, ನಿಮ್ಮ ಡೋರ್ ನಂಬರು, ನಿಮ್ಮ ಸ್ನೇಹಿತ, ನಿಮ್ಮ ಶತ್ರು, ನಿಮ್ಮ ಬಂಧು, ನಿಮ್ಮ ಅಮ್ಮ, ನಿಮ್ಮ ಅಪ್ಪ, ನಿಮ್ಮ ಅಣ್ಣ, ಯಾರಾದರೂ ಒಬ್ಬರು ಸಿಕ್ಬಿಟ್ರೆ ಸಾಕು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪ್ಯಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್, ಸಮಥಿಂಗ್ ಟು ರೀಚ್ ಯು, ನಿಮ್ಮನ್ನು ರೀಚ್ ಆಗ್ತಾರೋ, ನಿಮ್ಮ ಇಡೀ ಹಿಸ್ಟರಿಯನ್ನು ಜಾತಕದಲ್ಲಿ ಹೇಳಬಹುದು. ನಿಮಗೇ ಗೊತ್ತಿಲ್ಲದೆ ನಿಮಗೊಂದು ರುಚಿ ಅಭಿರುಚಿ ಎರಡೂ ಇರುತ್ತೆ. ಆ ರುಚಿ ಅಭಿರುಚಿ ಸುರುಚಿ ಇವುಗಳೆಲ್ಲ ಇರುತ್ತೆ. ಎಲ್ಲರೂ ಮಲ್ಲಿಗೆ ಹೂವು ಇಷ್ಟಪಡೋಲ್ಲ, ಎಲ್ಲರೂ ರೋಸ್ ಹೂವು ಇಷ್ಟಪಡೋಲ್ಲ, ಎಲ್ಲರೂ ಕೆಂಪು ಇಷ್ಟಪಡೋಲ್ಲ, ಎಲ್ಲರೂ ಕಾಫಿ ತುಂಬ ಇಷ್ಟಪಟ್ಟು ಸೇವಿಸೋಲ್ಲ, ಎಲ್ಲರೂ ಬಿಳಿ ಬಟ್ಟೆ ತುಂಬ ಇಷ್ಟಪಟ್ಟು ಹಾಕಲ್ಲ, ಎಲ್ಲರೂ ಕಪ್ಪು ಬಟ್ಟೆ ತುಂಬ ಇಷ್ಟಪಟ್ಟು ಸೇವಿಸೋಲ್ಲ, ಎಲ್ಲರೂ ತುಂಬ ದೊಡ್ಡ ಉದ್ದಕ್ಕೆ ಕೂದಲು ಬಿಡ್ತಕ್ಕಂಥದ್ದು ಮಾಡೋಲ್ಲ. ಹೌದು, ನಿತ್ಯ ಸೇವೆ ಇಲ್ಲದೆ ಕೆಲವರು ಇರೋಲ್ಲ, ಕೆಲವರು ಸೇವೆ ಅಂದರೆ ಏನು ಅಂತಲೂ ಇರ್ತಾರೆ. ನಿಮಗೇ ಗೊತ್ತಿಲ್ಲದೆಯೇ ಎರಡು ರೀತಿಯ ಸ್ವಭಾವ ಇರುತ್ತೆ. ಒಂದು ಜನ್ಮತಃ ನಿಮ್ಮ ಡಿ ಎನ್ ಎ, ಈ ಆತ್ಮ ಬಂದು ಸೇರಿದೆ ಅದಕ್ಕೆ ನಿಜವಾದ ರೂಪ. ಆದರೆ ಈ ಒಂದು ಡಿ ಎನ್ ಎ ಅನ್ನತಕ್ಕಂಥ ಒಂದು ಸ್ವಭಾವ ನಮ್ಮ ಹಿರಿಯರು, ಆ ಒಂದು ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿದ್ರೆ ಅದೊಂದು ವ್ಯಾಪಾರ ಎಳಿತಾ ಇರುತ್ತೆ. ಹಾಗೆಯೇ ಪ್ರಭಾವ ಸುತ್ತಮುತ್ತಲಿನ ಇಂಟರ್ನಲ್ ಇನ್ಫ್ಲೂಯೆನ್ಸ್ ಒಂದು, ಎಕ್ಸ್ಟರ್ನಲ್ ಫೋರ್ಸ್ ಒಂದು. ಯಾರೋ ಬರ್ತಾನೆ ಹೆಂಡದ ವ್ಯಾಪಾರ ಮಾಡೋಣ ಅಂತಾನೆ, ನಮಗೆ ವ್ಯಾಪಾರ ಇಷ್ಟ, ಅವನು ಬಂದು ಹೆಂಡದ ವ್ಯಾಪಾರ ಅಂತ ನಮ್ಮನ್ನು ಪ್ರಚೋದನೆ. ಈ ಪ್ರಭಾವಗಳನ್ನು ಮೀರಿ ನಿಲ್ಲುವಂಥ ಒಂದು ಧ್ಯಾನ ಪೂಜೆ, ಅದಕ್ಕೆ ಜಾತಕ ಆ ಘಟ್ಟ ಅಂತ ಹಾಕ್ಕೊಳ್ಳೋದು. ನಿಮಗೆ ಗೊತ್ತಿಲ್ಲದೆ ನೀವು ಆ ಏನು ತಾಂಬೂಲ ತೆಗೆದಿರ್ತೀರಲ್ವ, ದ ಮ್ಯಾಜಿಕ್ ಸ್ಪೀಕ್ಸ್. ಇದೆಲ್ಲ ನಾನು ಜೀ ಟಿ ವಿ ಕಾಲ 2012, 2013, 2014, 2008, 2009 ಕಸ್ತೂರಿ, 2009, 2010, 2011 ಈ ಟಿ ವಿ ಕಲರ್ಸು, ಸುವರ್ಣ, ಈ ಥರದ ದೊಡ್ಡ ದೊಡ್ಡ ಕನ್ನಡದ ವಾಹಿನಿಗಳಲ್ಲಿ ಕಾರ್ಯಕ್ರಮ ಮಾಡುವಾಗ ತೋರಿಸ್ಕೊಟ್ಟಿದ್ದೆ. ಪ್ರತಿಯೊಂದು ಮಾತಾಡುತ್ತೆ ನಿಮಗೆ ಗೊತ್ತಿಲ್ಲದೆ. ಆ ಎರಡನೇ ಅಲ್ಲೇ ತೂತು, ಬರೀ ತೂತುಗಳು, ಪ್ರಕಾಶ್ ಅಂತೇನೋ ಅಲ್ಲಿ ತೂತಿದೆಪ್ಪ, ನಿಮ್ಮ ಕುಟುಂಬದವರೇ ನೋವು ಕೊಡ್ತಾರಪ್ಪ, ಜಾಗದ ವಿಚಾರ, ಮನೆ ವಿಚಾರ, ವ್ಯವಹಾರದ ವಿಚಾರ, ಒಂಥರ ಕನ್ಫ್ಯೂಷನ್ ಮಾಡಿಕೊಂಡು ಒತ್ತಡ ಹಾಕ್ಕೊಂಡು ತೊಳಲಾಟ ಮಾಡಿಕೊಂಡು ಗಾಬರಿ ಪಟ್ಕೊಂಡು ಬಂದ್ಬಿಟ್ಟಿದ್ದೀರಾ, ಮಾರೋದಾ, ಬಿಡೋದಾ, ಇರೋದಾ, ಇರೋ ಮನೆ ಅಣ್ಣ ತಮ್ಮಂದ್ರಿಗೆ ಅರ್ಧರ್ಧ ಆಗಿದೆ, ನೀನು ತೊಗೊಳಂದ್ರೆ ಅವ್ನು ತೊಗೋತಿಲ್ಲ, ಇವರಿಗೆ ಆ ಮನೆಯಲ್ಲಿ ಇಕ್ಕಟ್ಟಾಗ್ತಿದೆ, ಮಕ್ಕಳು ಬೆಳೆದಿದ್ದಾರೆ, ಹೊರಗಡೆ ಹೋಗೋಣ ಅಂದರೆ ವ್ಯವಸ್ಥೆ ಇಲ್ಲ, ಮಾರೋಣ ಅಂದರೆ ಮಾರೋಕ್ಕಾಗಲ್ಲ, ಇಬ್ಬರದ್ದು ಸೇರಿ ಮಾರಬೇಕು. ನೋಡಿ, ಎರಡನೇ ಎಲೆ ನೀಟಾಗಿ ತೋರಿಸ್ತಿದೆ, ಎಷ್ಟು ತೂತುಗಳಿದೆ, ಎಷ್ಟು ಖರ್ಚಿದೆ, ಎಷ್ಟು ನಷ್ಟ ಇದೆ, ಎಷ್ಟು ಲಾಭ ಇದೆ, ಎಲ್ಲ ಸೂಚಿಸುತ್ತೆ. ನಿಮಗೇ ಗೊತ್ತಿಲ್ಲದೆ ಪ್ರಕೃತಿ ಮಾತನಾಡುತ್ತದೆ. ಎಸ್, ಆದ್ದರಿಂದ ಬರುವಾಗ ಒಂದು ಪುಟ್ಟ ತಾಂಬೂಲ ತಗೋಬನ್ನಿ, ಖಂಡಿತ ನಿಮ್ಮ ಜಾತಕ ಅದರಲ್ಲೇ ವಿಶೇಷವಾಗಿ ತೋರಿಸ್ಕೊಡ್ತಕ್ಕಂಥದ್ದು, ನಿಮ್ಮ ಲಾಭ, ನಷ್ಟ, ಗೆಲುವು, ಆರೋಗ್ಯ, ಅನಾರೋಗ್ಯ ಎಲ್ಲ ತೋರಿಸ್ಬೋದು. ಇರಲಿ,
ಆ ಸಂಖ್ಯೆಗಳ ಜೋಡಣೆ, ತಾಂಬೂಲಗಳ ಜೋಡಣೆಯ ಜೊತೆ ನಾನು ಶ್ರೀಕಾರ ಕೊನೆಯದಾಗಿ ಬಂದರೆ ಯಾವ ಶಕ್ತಿ, ಗಮ್ಯ ಶಕ್ತಿ, ದೀಶಕ್ತಿ, ಮಹಾಶಕ್ತಿ, ಅಲ್ಲೊಂದು ಪ್ರಶ್ನೆಗಳು, ಪ್ರಶ್ನೆಗಳಿಗೆ ತಕ್ಕಂಥ ಉತ್ತರಗಳು, ಅದಕ್ಕೆ ಮೀರಿದಂಥ ಅಪಾರ್ಥಗಳು, ಅರ್ಥಗಳು, ಇವುಗಳ ಬಗ್ಗೆ ಎಲ್ಲ ತಿಳಿಸಿದ್ದೆ. ಅದರ ಜೊತೆಯಲ್ಲೇ ಇವತ್ತು ವಿಶೇಷವಾಗಿ ಶ್ರೀಕಾರ ಮುಂದೆ ಬಂದರೆ, ಹೌದು ಅದೂ ಉಂಟು, ನಿಮಗೆ ಗೊತ್ತಿಲ್ಲದೆ ಎಲ್ಲರೂ ಹೇಳ್ತಾರೆ ನಾನು ಚೇಂಜ್ ಮಾಡ್ಕೋಬಿಟ್ರೆ. ನೋಡಿ, ಈ ಆರೆಂಜ್ಗೆ ನಾನು ಆಪಲ್ ಅಂತ ಹೆಸರಿಟ್ರೆ ಇದು ಬದಲಾಗೋಲ್ಲ. ಇದು ಹುಟ್ಟುವಾಗಲೇ ಯಾರೋ ಪುಣ್ಯಾತ್ಮ ಇದನ್ನು ನೋಡಿ ಒಂದು ಆರೆಂಜ್ ಅಂತ ಹೆಸರಿಟ್ಟು ಬಿಟ್ಟಿದ್ದಾನೆ. ಆ ಇಟ್ಟಾಯ್ತು, ಏನು ಯೆಲ್ಲೋ ಕಲರ್ ಆರೆಂಜ್, ರೆಡ್ ಕಲರ್ ಆರೆಂಜ್, ಈ ಥರದ್ದು ಹೇಳ್ಬೋದು. ಕಿತ್ತಳೆ ಹಣ್ಣು, ಕಿತ್ತಳೆ ಹಣ್ಣೆ, ನಿಮಗೇ ಗೊತ್ತಿಲ್ಲದೆ ಜಾತಕ ನೋಡಿ ಹೆಸರಿಟ್ರ, ಹಾಗೆ ಹೆಸರಿಟ್ರ, ಇಲ್ಲ ರೂಢಿನಾಮದಿಂದ ಕರೆದ್ರ, ಜನ್ಮನಾಮದಿಂದ ಕರೆದ್ರ, ಪ್ರೀತಿಯಿಂದ ಕರೆದ್ರ, ಇಲ್ಲ ಕುಟುಂಬದ ಹೆಸರು ಸೇರಿಸ್ಕೊಂಡು ಕರೆದ್ರ, ಅಲ್ಲ ಅಲ್ಲಿ ಕರೆಯಬೇಕು ಅಂತ ಅಲ್ಲೊಂದು ಬುದ್ಧಿ ಪ್ರಚೋದಯಾತ್ ಮಾಡಿಸಿರುತ್ತೆ. ಹೌದು, ಅಲ್ಲಿ ಮಾಡಿಸಿರುತ್ತೆ ಮಕ್ಕಳೇ, ನೀವು ಗಾಬರಿ ಪಡೋದಷ್ಟೇ. ಏನು ಈ ಕಿತ್ತಲೆ ಹಣ್ಣಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ಬೋದು, ಹಿಂಡಿ ಜ್ಯೂಸ್ ತೆಗಿಬೋದು. ನೋಡಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಕಿತ್ತಲೆ ಹಣ್ಣನ್ನು ಹಾಗೆ ತಿನ್ನಿ, ಶುಗರ್ ಕಂಟೆಂಟ್ ಮ್ಯಾನೇಜ್ ಇರುತ್ತೆ. ಇದನ್ನ ಜ್ಯೂಸ್ ಮಾಡಿ ಕುಡೀರಿ, ಇಮ್ಮಿಡಿಯೇಟ್ ರೈಸ್ ಆಗುತ್ತೆ. ಹೌದು, ಬಾಳೆಹಣ್ಣನ್ನ ಎರಡು ತಿನ್ನಿ, ಚೆಕ್ ಮಾಡಿ ನೋಡಿ ನಿಮ್ಮ ಶುಗರ್ ಅಂತ ಹೈ ಪೀಕ್ ಬಂದಿರೋಲ್ಲ, ಒಂದು 30-40 ಜಂಪ್ ಆಗ್ಬೋದೇನೋ. ಅದೇ ಬಾಳೆಹಣ್ಣನ್ನು ಶೇಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು, ಬಾಳೆಹಣ್ಣು ಹಾಕ್ಬಿಟ್ಟು ಸರ್ರ ಅಂತ ಗ್ರೈಂಡ್ ಮಾಡಿಬಿಟ್ಟು ಸ್ಮೂದಿ ಥರ ಕುಡೀರಿ, ಚೆಕ್ ಮಾಡಿ, ಒಂದೇ ಸಲ 200 ಜಂಪ್ ಆಗಿರುತ್ತೆ. ಎಸ್, ಇದನ್ನೇ ಜ್ಯೋತಿಷ್ಯ ಹೇಳ್ಕೊಡೋದು. ನಿಮ್ಮ ಕಿತ್ತಳೆ ಹಣ್ಣನ್ನು ನೀವು ಹೇಗೆ ಬಳಸ್ಬೇಕು, ನಿಮ್ಮ ಶಕ್ತಿ ಹೇಗೆ ಬಳಸ್ಕೋಬೇಕು, ನಿಮ್ಮ ಶಕ್ತಿ ಏನು. ಮೊನ್ನೆ ಕೂಡ ದೂರದಿಂದ ತಾಯಿ ಜೀವ, ಏ ಓದಿದೆ ಕಣೋ, ಏನು ಓದ್ಕೊಂಡಿದ್ಯೋ, ಬಿ ಕಾಮ್, ಬಿ ಎಡ್ ಏನಾದರೂ ಮಾಡೋ, ಎಂ ಕಾಮ್ ಮಾಡೋ, ಸಿ ಎ ಮಾಡೋ, ಗುರುಗಳೇ ನಂಗೆ ಸಿ ಎ ಇಷ್ಟ. ನೋಡಿ ಅಲ್ಲಿದೆ, ಅದು ಬಿಟ್ಬಿಟ್ಟು ಬೇರೆ ಏನೋ ಕಲಿತೀನಿ ಮಾಡ್ತೀನ, ಅದು ಬಿಡು, ಇನ್ನೊಂದೇನೋ ಮಾಡ್ತಾ ಕುತ್ಕೋಬೇಡ, ಕೊರಗ್ತಾ ಕುತ್ಕೋಬೇಡ. ಅಲ್ಲೊಂದು ಒದ್ದಾಟ ಉಂಟು, ಪುತ್ರ ಸಂತಾನಕ್ಕೆ ದೋಷ ಉಂಟು ಅಂದರೆ ನಡಿಬೇಕಾಗಿರೋದೇ ನಡೆದಿಲ್ಲ, ಇನ್ನೆಲ್ಲಿ ಪಾಪು. ನೋಡಿ, ನನ್ನ ತಾಂಬೂಲ ಉತ್ತರ ಅಲ್ಲಿ ಕೊಟ್ಟುಬಿಟ್ಟಿದೆ. ಶಕ್ತಿಯನ್ನ ತಿಳಿದುಕೊಳ್ಳಿ, ನಿಮ್ ಶಕ್ತಿ ಏನ್ ಮಾಡಬೇಕು, ಯಾವ್ದ್ರಲ್ಲಿ ಹೋದ್ರೆ ಹೇಗೆ. ಆ ಒಂದು ಸಣ್ಣ ಬಾಗಿಲು ಇರುತ್ತೆ, ಅದನ್ನ ತಿಳಿಸ್ಕೊಡೋದು ನನ್ನ ಕರ್ತವ್ಯ. ಇವತ್ತು ಕೂಡ ಆ ಶ್ರೀಕಾರ ನಿಮ್ಮ ಹೆಸರಿನ ಮುಂದುಗಡೆ ಇದ್ರೆ, ಅಂದ್ರೆ ಒಂದು ರೀತಿ ಶ್ರೀಮತಿ, ಶ್ರೀಪತಿ, ಶ್ರೀಧರ್, ಶ್ರೀನಿವಾಸ್, ಏನೋ ಒದ್ದಾಡ್ತಿರ್ತೀರಪ್ಪ ನೀವು. ನಾನು ನೋಡಿರುವ ಹಾಗೆ ಅಪರೂಪದ ಪಾಂಡಿತ್ಯ, ಅಪರೂಪದ ಜ್ಞಾನಿಗಳ ಭಂಡಾರ, ವಿದ್ಯಾವಂತರು, ಸಂಸ್ಕಾರವಂತರು, ವಿಪರೀತ ಬುದ್ಧಿ, ತುಂಬ ಬುದ್ಧಿವಂತರು, ತುಂಬ ತಿಳ್ಕೊಂಡಿರ್ತೀರ. ಮೇ ಬಿ ಅದಕ್ಕೇನೋ ಚೆಕ್ಮೇಟ್, ನಿಮಗೆ ಎಲ್ಲ ಅರ್ಧ ಇರುತ್ತೆ. ಹೌದು ಅಲ್ವೋ, ನೀವೇ ನನಗೆ ಕಮೆಂಟ್ಸ್ ಎಲ್ಲ ಹಾಕ್ತೀರಿ, ಹೌದು ಗುರುಗಳೇ, ನಾನು ಹುಡುಕಾಟ ಏನಿದು ಅಂತ. ಅಂಥದ್ದೊಂದು ಆ ತಾಯಿ ಜಗನ್ಮಾತೆ ನಿಮಗೆ ಅಪಾರವಾದಂಥ ಬುದ್ಧಿಶಕ್ತಿ, ಮೇಧಾಶಕ್ತಿ, ಜ್ಞಾನಶಕ್ತಿ, ಆಲೋಚನಾ ಶಕ್ತಿ, ವಿಚಕ್ಷಣಾ ಶಕ್ತಿ ಇದು ಕೊಟ್ಟಿದೆ. ಸಮ್ವೇರ್ ಯು ಗಾಟ್ ಸ್ಟಕ್ ಅಪ್. ನೀವು ಅಂದ್ಕೊಳ್ಳೋ ಮಟ್ಟದ ಪೂರ್ಣ ಲಾಭ, ಪೂರ್ಣ ಹೆಸರು, ಪೂರ್ಣ ಕೀರ್ತಿ, ಪೂರ್ಣ ಪ್ರಜ್ಞೆ, ಪೂರ್ಣ ಕುಟುಂಬ, ಪೂರ್ಣ ಸುಖ, ಒಂದು ಮಕ್ಕಳ ವಿಚಾರದಲ್ಲೋ, ಹೆಂಡತಿ ವಿಚಾರದಲ್ಲೋ, ಗಂಡನ ವಿಚಾರದಲ್ಲೋ, ಮನೆಯವರ ವಿಚಾರದಲ್ಲೋ, ಏನೋ ತೊಳಲಾಟಪ್ಪ, ಏನೋ ಭಾರನಪ್ಪ ಹಾಕಿಸ್ಬಿಟ್ಟಿದೆ. ಹೌದೋ ಅಲ್ವೋ ಹೇಳಿ. ಏನೋ ಒದ್ದಾಡ್ತಿರ್ತೀರ, ಒಳ್ಳೆ ನೀರಿನಲ್ಲಿದ್ದ ಮೀನಿನ ಥರ, ನನಗೆ ಇದಿರಬೇಕಿತ್ತು, ಹೀಗಿರಬೇಕಿತ್ತು ಶ್ರೀಕಾಂತ್. ಹೌದು, ಶ್ರೀಕಾಂತ್ ಇರ್ಬೋದು, ಶ್ರೀಧರ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಶ್ರೀಲಕ್ಷ್ಮಿ ಇರ್ಬೋದು. ಹೌದು, ಶ್ರೀ ಅನ್ನತಕ್ಕಂಥದ್ದು ಅಲ್ಲಿ ಬಂದಿದೆ ಅಂದ್ರಿದ್ದೆ. ಶ್ರೀದೇವಿ ನೋಡಿ, ವೈರಾಗ್ಯ, ಅಲ್ಲೇನೋ ವೈರಾಗ್ಯ ಎಲ್ಲ ಇದೆ. ಆಮೇಲೆ ಇನ್ನೊಂದು ತಮಾಷೆ ಗೊತ್ತ, ಬೇಜಾರು ಮಾಡ್ಕೋಬೇಡಿ, ನಿಮಗಿಂತ ಅಲಂಕಾರವಂತರು ಇಲ್ಲ, ನಿಮಗಿಂತ ತುಂಟರು ಇಲ್ಲ, ನಿಮಗಿಂತ ರಸಿಕರು ಇಲ್ಲ. ಆಮೇಲೆ ಇನ್ನೊಂದು, ನಿಮಗಿಂತ ವೈರಾಗ್ಯವಂತರು ಇಲ್ಲ. ಸಡನ್ ಆಗಿ ಯೋಗ ಮಾಯ ತರ ಕುತ್ಕೋಬಿಡ್ತೀರ, ಸಡನ್ ಆಗಿ ಅದು ಏನಾಗುತ್ತೋ ಗೊತ್ತಿಲ್ಲ, ಬಟ್ಟನ ಸಾರಿ ಹಾಕಿ ಸೆಂಟ್ ಹಾಕಿ ಗಲ 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 ಅಂತ ಇರ್ತೀರಿ. ಹೌದೋ ಅಲ್ವೋ ಹೇಳಿ.
ಅಲ್ಲಿ ಯಾಕೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ನೋಡಿದ್ದೇನೆ ಶ್ರೀಕಾರದ ವ್ಯಕ್ತಿಗಳು ತಮ್ಮ ಸಂಗಾತಿನ ತುಂಬ ಪ್ರೀತಿಸ್ತಾರೆ, ಆ್ಯಂಡ್ ತಮ್ಮ ಸಂಗಾತಿ ಅವರನ್ನು ತುಂಬ ಡಾಮಿನೇಟ್ ಮಾಡತಕ್ಕಂಥದ್ದು ಆಗುತ್ತೆ. ಡಾಮಿನೇಟ್ ಅಂತೆಲ್ಲ ಕಂಟ್ರೋಲ್ ತಗೋತಾರೆ, ಗೊತ್ತಿಲ್ಲ. ನೀವು ತುಂಬ ತಿಳ್ಕೊಂಡಿರೋನು ಎಷ್ಟೋ ವಿಚಾರದಲ್ಲಿ ಪೆದರಾಗಿರ್ತಾರೆ, ನೀವು ತುಂಬ ವಿಚಾರದಲ್ಲಿ ಎಲ್ರಿಗೂ ನಿಮ್ಮ ಜೊತೇಲಿ ಇರೋರಿಗೆಲ್ಲ ನೀವು ಒಬ್ಬ ಬಹುದೊಡ್ಡ ಗೈಡು, ಗುರು, ಮಹಾಗುರು, ಜಗದ್ಗುರು. ಯಾಕೋ ನಿಮಗೆ ಒಬ್ಬ ಸಾಮಾನ್ಯ ಶಿಷ್ಯನಿಗಿಂತಲೂ ಪಕ್ಕದಲ್ಲಿ ಇಟ್ಟಾಗಿಂದ ಅನ್ನಿಸ್ಬಿಟ್ಟಿರುತ್ತೆ. ಒಂಥರ ನೋಡಿ, ಒಂದು ಮದುವೆ ಮನೆಗೆ ಹೋಗ್ತೀವಿ, ಎಲ್ಲ ಹಾಕಿದರೆ ಯಾವುದೋ ಒಂದು ಪಲ್ಯ ತಿನ್ನೋದೇ ಇಲ್ಲ. ಆ ಶಾಸ್ತ್ರಕ್ಕೆ ಅದಿದೆ, ಎಲ್ರಿಗೂ ನೀವು ಬೇಕು. ಒಂಥರ ಒಗ್ಗರಣೆ ಥರ ಈ ಒಂದು ಕರಿಬೇವಿನ ಸೊಪ್ಪು ಹಾಕಿರ್ತಾರೆ, ಪಕ್ಕಕ್ಕೆ ತೆಗೆದು ಇಟ್ಟಿರ್ತಾರೆ. ಹೌದು ಅಲ್ವಾ, ಅದಾಗಿದೆಯಾ ಇಲ್ವೋ ಹೇಳಿ. ಎಷ್ಟು ಬಾರಿ ಹತ್ತಿದ್ದೀರಿ, ಎಷ್ಟು ಬಾರಿ ಕಣ್ಣೀರು ಹಾಕಿದ್ದೀರಿ. ತುಂಬ ನಂಬದವ್ರೆ, ನೀವು ಬೆಳೆಸ್ದವ್ರೆ. ಆಮೇಲೆ ಇನ್ನೊಂದು ವಿಚಾರ ಬಂದಿರುತ್ತೆ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಬಗ್ಗೆ ತುಂಬ ಲೆಕ್ಕಾಚಾರದವರು, ದುಡ್ಡಿನ ಮೋಹ ಇರೋರು, ಒಂಥರ ತುಂಬ ಸೆಲ್ಫಿಶ್ ಪರ್ಸನ್ಸ್ ಅಂತೆಲ್ಲ ಮಾತುಗಳು ಬಂದಿರುತ್ತೆ. ಸೊ ಯು ಆರ್ ಎ ವರ್ಕಾಹೊಲಿಕ್ ಪರ್ಸನ್, ನೀವು ಮಾಡಿದ ಕೆಲಸಕ್ಕೆ ನೀವು ಸಂಭಾವನೆ ತಗೊಂಡಿದ್ದೀರಿ, ಒಂಚೂರು ಜಾಸ್ತಿ ತಗೊಂಡಿರ್ಬೋದು. ಆದರೆ ಮೋಸ ಮಾಡಿ ಖಂಡಿತ ಇಲ್ಲ. ನಿಮ್ಮ ವೃತ್ತಿಗೆ ನೀವು ಬದ್ಧತೆಯಾಗಿ ನಡ್ಕೊಳ್ಳುವುದರಲ್ಲಿ ನಿಮಗೆ ನೀವೇ ನಿಸ್ಸೀಮರು, ಯು ಆರ್ ಎ ಜೀನಿಯಸ್. ಸದಾ ಒಂದು ಶ್ರೀನಿವಾಸರ ಹಾಗೆ ಎಲ್ಲರಿಗೂ ನಿಂತಿರ್ತೀರಿ. ಹಾಕೋ ಅದು ಬರೀ ತಿರುಪತಿಗೆ ಹೋಗ್ತಿದ್ದಪ್ಪ, ಉಂಡಿಗೆ ದುಡ್ಡು ಎಲ್ಲೂ ಹಾಕೋಲ್ಲ, ನಮ್ಮ ಪಕ್ಕದ ದೇವಸ್ಥಾನದಲ್ಲಿ ಹಾಕೋಲ್ಲ, ಎಲ್ಲ ತಗೊಂಡೋಗಿ ತಿರುಪತಿಗೆ ಸುರಿತಾರೆ ಅಂತ ಎಲ್ಲರೂ ಹೇಳೋದಾಗೆ. ನಿಮಗೆ ಮಾತ್ರ ಗೊತ್ತಿರುತ್ತೋ, ಒಂದೊಂದು ಸಮಯ 10 ರೂಪಾಯಿಗೂ ಲಾಟ್ರಿ ಹೊಡೆದಿರ್ತೀರ. ಹೌದೋ ಅಲ್ವೋ ಹೇಳಿ. ಶ್ರೀಲಕ್ಷ್ಮಿಯವರೇ, ಶ್ರೀದೇವಿಯವರೇ, ಏನೋ ಒಂದು ಗುಪ್ತ ಗುಪ್ತ, ನಿಮಗೆ ಮಾತ್ರ ಕೆಲವೊಂದು ಗುಟ್ಟುಗಳು ಗೊತ್ತು, ಕೆಲವೊಂದು ಗುಪ್ತ ಸಂಗತಿಗಳು ಗೊತ್ತು. ಬಿಡ, ಕೆಲವರು ಅದನ್ನೇ ತಗೊಂಡು ಬೇರೆ ಏನೇನೋ ಹಾಕ್ತವೆ, ನಾನು ನೋಡಿದ್ದಾನೆ. ಒಳ್ಳೇದನ್ನು ತಗೊಳ್ಳೋದಿಲ್ಲ ನೋಡಿ. ಆಚಾರ್ಯನಾಗಿ ನಿಮ್ಮ ಒಳ್ಳೇದನ್ನು ತೆಗೆದಿಡಬೇಕೇ ವಿನ ಎಲ್ಲರ ಒಳಗಡೆಯೂ ಕೆಲವೊಂದು ನೆಗೆಟಿವ್ಸ್ ಇದೆ. ನನಗಂತೂ ತುಂಬ ಇದೆ, ತುಂಬ ಇದೆ. ಹೇಳೋ ಆಗಿಲ್ಲ, ಹೇಳಬಾರದು. ಆ ಮಗು ತಪ್ಪು ಮಾಡ್ತಿದ್ದಾನೆ ಅನ್ನೋದು ಹೇಳಬಾರ್ದು. ಅದಕ್ಕೆ ಯಾವಾಗಲೂ ಹೇಳ್ತಿರ್ತೇನೆ ನಾನು, ಯು ಆರ್ ನಾಟ್ ಎ ಬ್ಯಾಡ್ ಕಿಡ್, ಯು ಡಿಡ್ ಲಿಟ್ಲ್ ಬಿಟ್ ಬ್ಯಾಡ್ ಥಿಂಗ್ ಅಂತಂದು. ನೀವು ಯಾರೂ ಕೆಟ್ಟವರಲ್ಲ, ಗೊತ್ತಿಲ್ಲದೆ ಒಂದು ಸಣ್ಣ ತಪ್ಪು ಮಾಡಿದ್ದೀರಿ. ಇದನ್ನೇ ನಮ್ಮ ಧರ್ಮಶಾಸ್ತ್ರ ನಮಗೆ ತಿಳಿಸ್ಕೊಟ್ಟಿರೋದು. ಯಾರನ್ನು ತಪ್ಪಿತಸ್ಥ ಅನ್ನಬೇಡ, ಅಧಿಕಾರ ಇಲ್ಲ. ಮೊನ್ನೆ ಒಂದು ಮಗು ಬರ್ತಾನೆ, ಸುಮಾರು ಒಂದು 15-18 ವರ್ಷದಿಂದ, ರಾಘು ಅಂತ ಪ್ರೀತಿಯಿಂದ ಕರಿತೀನಿ. ಆತನ ಮೈ ಮೇಲೆ ಅದೆಷ್ಟು ಗಾಯಗಳು ಗುರುತಿದೆಯೋ, ಹೊಡೆದಾಟ ಬಡದಾಟ. ಇನ್ನೊಂದು ಒಂದು ಕೊಲೆ ಕೇಸಲ್ಲಿ ಕೂಡ ಒಳಗಡೆ ಹೋಗಿ ಬಂದ್ಬಿಟ್ಟಿದ್ದಾನೆ. ಏನೋ ನಾನು ಇದು ಬೇಕಿತ್ತೇನೋ ಆ ಸಂಘ ಅಂದರೆ ಮಾಡ್ಕೋಬಿಟ್ಟೆ ಗುರುಗಳೇ. ಮಗು ಥರ ಹತ್ತು ಬಿಡ್ತಾನೆ. ನೀವೊಬ್ಬರೇ ಗುರುಗಳೇ ನನ್ನನ್ನು ಎಷ್ಟು ಪ್ರೀತಿಯಿಂದ ಮಾತಾಡ್ಸೋದು, ನೀವೊಬ್ಬರೇ ಎಷ್ಟು. ನಿಮ್ಮನ್ನು ಬಂದು ನೋಡಿದ್ರೆ ನಾನೆಲ್ಲ ಮರ್ತೋಗ್ಬಿಡ್ತೀನಿ. ಒಂದ ಅಮ್ಮನವ್ರ ದೇವಸ್ಥಾನ ಬಿಟ್ಟರೆ ನಿಮ್ಮನ್ನು ನನಗೆ ಯಾರೂ ಇಲ್ಲ ಗುರುಗಳೇ ಅಂತಾನೆ. ಯಾಕೋ ನಾನು ಬೇಕು ಅಂತ ಯಾರೂ ತಪ್ಪು ಮಾಡಲ್ಲ. ಬುದ್ಧಿ ಪ್ರಚೋದಯ ತಲೆ ಕರ್ಕೊಂಡು ಹೋಗುತ್ತೆ. ಯಾವುದೋ ಗೊತ್ತಿಲ್ಲದ ವ್ಯಕ್ತಿಗಳು, ಗೊತ್ತಿಲ್ಲದ ಭಾವುಗಳು, ಇಟ್ ಹ್ಯಾಪನ್ಸ್. ಇನ್ನೊಬ್ಬರ ತಪ್ಪನ್ನು ಹುಡುಕಿ ಹೇಳುವ ಅಧಿಕಾರ ಯಾರಿಗೂ ಇಲ್ಲ. ಮಕ್ಕಳ ಯಾರೋ ತಪ್ಪಾಗಿ ಮಾತಾಡಿದ್ದಾನೆ, ಗೊತ್ತಿದೆ, ಸುಮ್ಮನಿದ್ ಬಿಡಬೇಕು. ಇಟ್ಸ್ ಓಕೆ, ನನಗೆ ಇಂಟ್ರೆಸ್ಟ್ ಇಲ್ಲ. ಆಯಿತು ಸರ್, ಡನ್. ಅವನು ತಪ್ಪಾದ ರಸ್ತೆಯಲ್ಲಿ ಬರ್ತಿದ್ದಾನೆ, ಏನು ಮಾಡಲಿಕ್ಕಾಗುತ್ತೆ? ಸುಮ್ಮನಿದ್ದು ಬಿಡಬೇಕು. ಕೆಲವರು ಹಾಗೆ ದೇ ಜಸ್ಟ್ ಗೋಸ್ ಆನ್. ಇವತ್ತಂತೂ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಫ್ರಸ್ಟ್ರೇಷನ್, ಏನೋ ಒಂದು ಮಾತಾಡ್ಬಿಡೋದು. ನಮಗಿಷ್ಟ ಇಲ್ಲ, ಕಮೆಂಟ್ ಮಾಡಬೇಡಿ. ಅದಕ್ಕೆ ಹುಡುಕಿ ಹುಡುಕಿ ಒಳ್ಳೆ ತಂದೆ ಹೇಳಿದ್ದಾನೆ, ತುಂಬ ಇದೆ, ಒಪ್ಪುಗಳ ಬಗ್ಗೆ ಮಾತ್ರ ಮಾತನಾಡಬೇಕು. ಈಗ ನೋಡಿ, ಹಾಗಲಕಾಯಿ ರುಚಿ, ಹಾಗಲಕಾಯಿ ತಿನ್ಬೇಕು ನಿಜ, ಬಟ್ ಹಾಗಲಕಾಯಿ ವಿಪರೀತ ಕುಡಿದ್ರೆ ನಿಮ್ಗೆ ಗೊತ್ತಿದೆಯಾ, ಇಂಟೆಸ್ಟೈನ್ ಡ್ಯಾಮೇಜ್ ಆಗುತ್ತೆ, ಕರುಳಿನಿಗೆ ಸಮಸ್ಯೆ ಆಗುತ್ತೆ. ಜೇನಾದರೂ ಅಷ್ಟೇ, ಯಾವುದಾದ್ರೂ ಅತಿಯಾದರೆ ಅಮೃತವೂ ಕೂಡ ವಿಷ ಅಂತ ಹೇಳ್ತಾರೆ. ಅದರಿಂದ ಎಲ್ಲ ಒಳ್ಳೆಯದರಲ್ಲೂ ಒಂದು ಕೆಟ್ಟದ್ದಿದೆ, ಅದರಿಂದ ಶ್ರೀಕಾರದಲ್ಲೂ ಇತರ ಇದ್ದಾವೆ. ಆದರೆ ನಿಮ್ಮ ಈ ಶಕ್ತಿಗಳ ಪರಿಚಯ ಮಾಡಿಸ್ಕೊಟ್ಟಿದ್ದೇನೆ, ಹೌದೋ ಅಲ್ವೋ ಹೇಳಿ. ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ, ದಯಮಾಡಿ ಕಮೆಂಟ್ಸ್ ಹಾಕಿ, ನನಗೆ ತುಂಬ ಇಷ್ಟ. ಎಲ್ಲೋ ಯಾರನ್ನೋ ತೃಪ್ತಿ ಪಡಿಸಿದ್ದೇನೆ, ಯಾರಲ್ಲೋ ಒಂದು ಚೈತನ್ಯ ತುಂಬಿಸಿದ್ದೇನೆ, ಎಲ್ಲೋ ನಿಮ್ಮ ಒಂದು ಪುಟ್ ಕಣ್ಣೀರನ್ನು ಒರೆಸಿದ್ದೇನೆ, ಸಮಾಧಾನ ಮಾಡಿದ್ದೇನೆ ಅಂತಕ್ಕಂಥದ್ದು. ಎಲ್ಲರನ್ನೂ ತೃಪ್ತಿ ಪಡಿಸ್ಲಿಕ್ಕೆ ಆಗೋದಿಲ್ಲ ಮಕ್ಕಳೇ, ನನ್ನ ಪ್ರಯತ್ನ. ಮಾತೃದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.